ಬಸ್ ಬಿಟ್ಟಿದ್ದಾರೆ ನಿಮ್ಮ ಆಟೋದವರಿಗೆ ಏನಾರ ವರ್ತ ಆಗಿದೆಯಾ? ತುಂಬಾ ಲಾಸ್ ಆಗಿದೆ ಹೌದು ಖಂಡಿತ. ಗೌರ್ಮೆಂಟ್ ಆತರ ಮಾಡ್ತಾ ಇದ್ದಾರೆ, ನಮ್ಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಆಟೋ ಚಾಲಕರ ಏನಾದ್ರು ಒಂದು ತೀರ್ಮಾನ ತಗೋಬೇಕು. ಮನ್ನೆಯಿಂದ ಬಿಟ್ಟಿದ್ದಾರೆ. ಹೌದು ಹೌದು ಸರ್, ಹೌದು ಸರ್, ಕಲೆಕ್ಷನ್ ತುಂಬಾ ಡಲ್ ಆಗಿಬಿಟ್ಟಿದೆ. ನಿನ್ನೆ ಎಷ್ಟಾಯ್ತು ಕಲೆಕ್ಷನ್? ನಿನ್ನೆ ಬರೀ ನಂಬರ್ ಬಿಟ್ರೆ ಬಿಡಿ ಒಂದು 500 ರೂಪಾಯಿ ಅಷ್ಟೇನೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ 500 ರೂಪಾಯಿ ಮಾಡಿದ್ದೀನಿ ಸರ್. 500 ರೂಪಾಯಿ ಅಷ್ಟೇ? ಹೌದು ಸರ್. ನೀವು ಮೊದಲೇ ಹಂಗ ಹಾಕಿದ್ದೀರಾ? ಮುಂಚೆ ಸರ್ ಅದು ನೋಡಿ ಓಲನು ಬತ್ತಾ ಇತ್ತು, ಇವಾಗ ಓಲನು ಕಡಿಮೆ ಬತ್ತಾ ಇರೋದು. ಓಲನು ಬತ್ತಾ ಇಲ್ಲ ಸರಿಗೆ, ಯಾವುದು ಬತ್ತಾ ಇಲ್ಲ. ಬಟ್ ನಮಗೆ ತುಂಬ ನಿಜಾಲು ತುಂಬ ಕಡಿಮೆ, ತುಂಬ ಕಷ್ಟ ಇದೆ ಮನೆಯಲ್ಲಿ. ಇವತ್ತು ಬೆಳಗ್ಗೆಯಿಂದ ಒಂದು 250 ರೂಪಾಯಿ ಮಾಡಿದ್ದೀನಿ. ಹಾಂ, ಬರೀ ಮೀಟ್ರ್ ಹಾಕೊಂಡೇ ಮಾಡಿದ್ದೀನಿ. ಗ್ಯಾಸ್ ಒಂದು 250 ರೂಪಾಯಿ ಮಾಡ್ತೀನಿ. ಬಟ್ ಅದು ಗ್ಯಾಸ್ ಕಾಸು ನಮ್ಗೆ ಬತ್ತಾ ಇಲ್ಲ, ಅದು ಅದರಿಂದ ತುಂಬ ತೊಂದರೆ ಆಗುತ್ತೆ ನಮಗೆ. ಗೌರ್ಮೆಂಟವರು ಏನಾದ್ರು ತಗೋಬೇಕು, ನಮ್ಮ ಆಟೋ ಚಾಲಕರು ಸಂಘದವರು ಏನಾದರೂ ಮಾಡಿ ಅವರು ಮಾತಾಡಬೇಕು. ನಾವೇನು ಮಾತಾಡೋಂಗಿಲ್ಲ. ಹಾಂ, ಅದು ಕರೆಂಟ್ ಬಗ್ಗೆ ಏನಂತ ಗೊತ್ತಿಲ್ಲ ಬಸ್. ಇನ್ನ ಬರೀ ರೀಡಿಂಗ್ ತಗೊಂಡಿದ್ದಾರೆ ಮನೆಯಿಂದ, ಬಟ್ ನಮ್ಗೆ ಇನ್ನೂ ಬಿಲ್ ಕೊಡಲಿಲ್ಲ ಅವರು. ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಬಂದಾಗ ಅದು ಒಂಟು ಡಬಲ್ ಮಾಡ್ತಾರೆ, ಅದೇನು ಗೊತ್ತಾಯ್ತಲ್ಲ ನಮಗೆ. ಅದು ತುಂಬ ಅನ್ಯಾಯನೆ ಮಾಡ್ತಾ ಇರೋದು. ನಮ್ಗೇನೋ ಬಿಲ್ ಬಂದ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಹೌದು ಅಂದ್ಬಿಟ್ಟು ನಮ್ಗೆ ಬಿಲ್ಲು ಕೊಡಲಿಲ್ಲ, ಬರೀ ರೀಡಿಂಗ್ ಮಾಡ್ಕೊಂಡು ಹೋಗಿದ್ರೆ ಅಷ್ಟೇ. ಅಲ್ಲ, ಎಲ್ಲ ಕಡೆ ಜಾಸ್ತಿ ಬರ್ತದೆ ಅಂತಾರೆ ಕರೆಂಟ್ ಬಿಲ್. ಹೌದು ಸರ್, ಆದರೆ ನಮ್ಗಿನ್ನ ಬಂದಿಲ್ಲ. ಬಟ್ ಮನೇಲಿ ರೀಡಿಂಗ್ ಮಾಡ್ಕೊಂಡು ಹೋಗಾರೆ, ಬಟ್ ಬಿಲ್ ಕೊಡಲಿಲ್ಲ ನಮಗೆ. ಅದು ಬಂದಾಗಲೇ ಗೊತ್ತಾಗುತ್ತೆ ಅದೇನು ಅಂದ್ಬಿಟ್ಟು ಅಂತ. ಇದು ತುಂಬ ಕಷ್ಟನೇ. ಹೌದು ಹೌದು.